सावित्रीबाई फुले अवरा जन्मदिन इदु गोत्तैते सावित्रीबाई फुले अंद्रे यार अंत गोत्तिल्ल सावित्रीबाई फुले अंद्रे प्रथम महिला शिक्षिके अवरु सावित्रीबाई फुले यारु प्रथम महिला शिक्षिके ಅವರು ಹುಟ್ಟಿದ್ದಾಗಂದ್ರ 1831 ಒಳಗ ಹುಟ್ಟ್ಯಾರ ಅವರು 1831 ಒಳಗ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಗಾಮ್ ಅಂತ ಹೇಳಿ ನೈಗಾಮ್ ಒಳಗ ಹುಟ್ಟತಾರ ಅವರು ಅವರು ಹುಟ್ಟಿದಾಗ ಹೆಣ್ಮಕ್ಳಿಗೆ ಎಂತ ಪರಿಸ್ಥಿತಿ ಇತ್ತಂದ್ರ ಮನಿ ಬಿಟ್ಟು ಹೊಟ್ಟೆ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಹೆಣ್ಮಕ್ಳು ಈಗೆಲ್ಲ ನಾವೆಲ್ಲ ನೌಕರಿ ಮಾಡಾತಿದ್ವು ಟೀಚರ್ ಆಗಿದ್ವಿ ನಮ್ಗ ಅವರು ಅವಾಗ 1831 ಅವಾಗ ಹೆಂಗಿತ್ತಂದ್ರ ಹೆಣ್ಮಕ್ಳು ಯಾರು ಮನಿ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ ಗಂಡ ಮಕ್ಳೆಲ್ಲ ದುಡ್ಡು ತಂದು ಹಾಕುದು ಹೆಣ್ಮಕ್ಳು ಏನ್ ಮಾಡ್ಬೇಕಾಗ್ತಿತ್ತಂದ್ರ ಅವ್ರ ಮನ್ಯಾಗ ಗಂಡುಗಳಿಗೆ ಮಕ್ಳಿಗೆ ಬರೀ ಅಡಿಗೆ ಮಾಡಿ ಹಾಕುದು ನಾಲ್ಕು ಗೋಡೆ ಮಧ್ಯದೊಳಗೆ ಇರುದವ್ರು ಹೊರಗಡೆ ಹೋಗ್ತಿರ್ಲಿಲ್ಲ ಹೊರಗೆ ಹೋದ್ರಂದ್ರ ಮಂದಿ ಬೇಯ್ತಿದ್ರು ಹೆಣ್ಮಕ್ಳಿಗೆ ಒಟ್ಟ ಹೊರಗಡೆ ಹೋಗ್ಲಕ್ಕ ಸ್ವಾತಂತ್ರ್ಯ ಇರ್ಲಿಲ್ಲ ಫಸ್ಟ್ ಅಂತ ಟೈಮ್ ಒಳಗ ಇವ್ರು ಏನಾಗಿದ್ರು ಅಂದ್ರ ಶಿಕ್ಷಕಿ ಇರ್ತಾರ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅವಾಗ ಹೆಣ್ಣು ಮಕ್ಕಳು ಯಾರು ಟೀಚರ್ ಇರ್ಲಿಲ್ಲ ಒಬ್ರ ಒಬ್ರು ಯಾರಿದ್ರು ಅಂದ್ರ ಸಾವಿತ್ರಿಬಾಯಿ ಫುಲೆ ಫಸ್ಟ್ ಟೀಚರ್ ಯಾರು ಸಾವಿತ್ರಿಬಾಯಿ ಫುಲೆ ಅವರ ಅವರು 8 ವರ್ಷ ಇದ್ದಾಗ ಮದುವೆ ಆಗುತ್ತೆ ಅವರು ಬಾಲ್ಯ ವಿವಾಹ ಆದತಿ ಅವಾಗ ಏನಿತ್ತಂದ್ರ ಬಾಲ್ಯ ವಿವಾಹ ಪದ್ಧತಿ ಜಾರಿ ಒಳಗಿತ್ತ ಈಗ 18 ವರ್ಷ ಹೆಣ್ಮಕ್ಳಿಗೆ 21 ವರ್ಷ ಗಂಡ್ಮಕ್ಳಿಗೆ ಆಗ್ಬಳಕ್ ಲಗ್ನ ಮಾಡ್ತಾರಿಲ್ಲ ಅವಾಗ ಇದ್ದಿದ್ದಿಲ್ಲ ಪದ್ಧತಿ ಇಷ್ಟ ಸಣ್ಣ ವಯಸ್ಸಿನೊಳಗನ ಮದ್ವೆ ಮಾಡ್ಬಿಡ್ತಿದ್ರು ಇವ್ರದ್ದು ಕೂಡ ಏನಾಗಿತ್ತು ಬಾಲ್ಯ ವಿವಾಹ ಆಗಿತ್ತು 8 ವರ್ಷನವ್ರಿದ್ರು ಅವ್ರು 8 ವರ್ಷನವ್ರು ಇದ್ದಾಗೆಲ್ಲ ಏನಾಗಿರ್ತೈತಿ ಅಂದ್ರ ನೀವು ಎರಡನೇ ತರಗತಿ ಏನದಿರ್ ನೋಡ ಗೀತಾದು ಅಷ್ಟಿದ್ದಾಗನ ಎರಡನೇ ತರಗತಿ ಇಷ್ಟಿದ್ದಾಗೆಲ್ಲ ಮದ್ವೆ ಆಗಿರ್ತೈತೆ ಅವ್ರು ಇವ್ರು ಗಂಡ ಯಾರಂದ್ರ ಜ್ಯೋತಿಬಾ ಫುಲೆ ಯಾರು ಜ್ಯೋತಿಬಾ ಫುಲೆ ಇವ್ರು ಬಾಳ ಒಳ್ಳೆಯವಂತ ಅಕ್ಕಿ ಗಂಡ ಅವ್ರು 13 ವರ್ಷ ಇರ್ತಾವು ಇಕ್ಕಿಗೆ 8 ವರ್ಷ ಇರ್ತಾವ ಅವಾಗ ಮದ್ವೆ ಆಗುತ್ತೆ ಅವ್ರು ಅವ್ ಮುಂದೆ ಏನ್ ಮಾಡ್ತಾನೆ ಅಕ್ಕಿ ಗಂಡ ಅಂದ್ರ ಅಕ್ಕಿಗೆ ಶಿಕ್ಷಕಿನ್ ಮಾಡ್ಬೇಕಂತ ಹೇಳಿ ಹೆತ್ತಿನ ಏನ್ ಮಾಡ್ತಾನವ ಶಿಕ್ಷಕಿನ್ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನವ ತರಬೇತಿ ಕಲಿಸ್ತಾನ ತರಬೇತಿ ಕೊಡಿಸಿ ಏನ್ ಮಾಡ್ತಾನು ಶಿಕ್ಷಕಿಯನ್ನಾಗಿ ಮಾಡ್ತಾರೆ ಸಾವಿತ್ರಿಬಾಯಿ ಫುಲೆ ಅವಾಗ ಹೊರಗಡೆ ಹೋಗಿ ಮಕ್ಕಳಿಗೆ ಶಾಲೆ ಕಲಿಸ್ಬೇಕಾದ್ರೆ ಏನ್ ಮಾಡ್ತಾರಂದ್ರ ಮಂದೆಲ್ಲ ನೋಡ್ತಾರ ಈಕಿ ಹೆಣ್ಮಗಳಿಂದ ಶಾಲೆ ಕಲಿಸ್ಲಕ್ ಹೋಗ್ತಾಳ ಅಂತ ಹೇಳಿ ಎಲ್ಲ ಮಂದಿ ಏನ್ ಮಾಡ್ತಾರೆ ಈಕಿಗೆ ಕೆಸರ್ಲೆ ಉಗಿದು ಆಮೇಲೆ ಹೆಂಡಿ ಆಕಳು ಹೆಂಡಿ ಎಮ್ಮೆ ಹೆಂಡಿ ಇರ್ತೈತಿಲ್ಲ ಹೆಂಡಿ ತೋಳ್ಕಿಸಿಂದ ಉಗಿದು ಕೆಸರ ಉಗಿದು ಮಾತಾಡ್ತೈತಿ ಅದು ಕಲಿಸ್ಲಕ್ ಹೋತಿ ಹೆಣ್ಮಗಳ ಗೋಡೆ ಮಧ್ಯೆ ಇರೋದು ಬಿಟ್ಟ ಹೊರಗೆ ಹೋಗಿ ಯಾಕೆ ಕಲಿಸ್ಲಕ್ ಹೋತಿ ಅಂತ ಹೇಳಿ ಮಂದೆಲ್ಲ ಏನ್ ಮಾಡ್ತಿರ್ತೈತಿ ಬಾಳ ಕಾಡ್ ಬಂದಿರ್ತೈತಿ ಆಕಿ ಏನ್ ಮಾಡ್ತಿರ್ತಾಳ ಕಲಿಸ್ಲಕ್ ಹೋಗ್ಬೇಕಾದ್ರ ಎರಡ್ ಸೀರೆ ಹೋಯ್ತದ ಒಂದ ಉಟ್ಕೊಂಡು ಹೋಗ್ತಿರ್ತಾಳ ಒಂದ ಬ್ಯಾಗ್ನ ಹಾಕೊಂಡು ಹೋಗಿರ್ತಾಳ ಯಾಕಂದ್ರ ಮಂದೆಲ್ಲ ಕಲ್ಲು ಉಗಿದು ಕೆಸರ ಉಗಿದು ಆಮೇಲೆ ಹೆಂಡಿ ಉಗಿದು ಮಾಡ್ತಿರ್ತಾರಕಿ ನೀ ಹೆಣ್ಮಗಳಾಗಿ ಹೊರಗೆ ಯಾಕೆ ಹೋತಿ ಅಂತ ಹೇಳಿ ಅಲ್ಲಿ ಬಾಳ ಕಾಡ್ತಿರ್ತಾರಲ್ಲ ಅದಕ್ಕ ಆ ಸೀರೆ ಎಲ್ಲ ಹೆಂಡಿ ಮುಳುಗಿರ್ತೈತಿ ಅದನ್ನ ಮತ್ತೆ ಅಲ್ಲಿ ಹೋಗಿ ಕಳೆದು ಬೇರೆ ಹುಡುಗಬೇಕಲ್ಲ ಸ್ಕೂಲ್ನಾಗ ಹೋಗಿ ಅದಕ್ಕ ಒಂದ ಬ್ಯಾಗ್ ಎಕ್ಸ್ಟ್ರಾ ಸೀರೆ ಹೋಯ್ತಿರ್ತಾಳಿ ಅಲ್ಲಿ ಹೋಗಿ ಅದ್ ಹೆಂಡಿ ಮುಳುಗಿದ್ದೆಲ್ಲ ಅದನ್ನ ಸೀರೆ ತೆಗೆದ ಬ್ಯಾಗ್ ನೊಳಗಿದ್ದ ಸೀರೆ ಅಲ್ಲಿ ಹೋಗಿ ಸ್ಕೂಲ್ ಎಲ್ಲ ಮಕ್ಕಳು ಬರೋಕಿಂತ ಮುಂಚೆನ ಏನ್ ಮಾಡ್ತಾಳು ಬೇರೆ ಸೀರೆ ಉಟ್ಕೊಂಡು ಮತ್ತೆ ತಯಾರಿಸ್ಕೊಂಡಿರ್ತಾಳ ದಿವ್ಸ ಕಲಿಸ್ಲಕ್ ಬರುವಾಗ ಏನ್ ಮಾಡ್ತಿರ್ತಾಳು ಎರಡ್ ಸೀರೆ ಒಂದ್ ಉಟ್ಕೊಂಡು ಬರ್ತಿರ್ತಾಳು ಒಂದ್ ಬ್ಯಾಗ್ನ ತರ್ತಿರ್ತಾಳು ಅಷ್ಟು ಕಷ್ಟಪಟ್ಟಾಗಿ ಕಲಿಸ್ಬೇಕಾದ್ರೆ ಫಸ್ಟ್ ಅವಾಗೇನ್ ಬಾಲ್ಯ ವಿವಾಹ ಪದ್ಧತಿ ಜಾರಿ ಒಳಗಿತ್ತು ಸತಿ ಸಹಗಮನ ಪದ್ಧತಿ ಜಾರಿ ಒಳಗಿತ್ತು ಸತಿ ಸಹಗಮನ ಅಂದ್ರೆ ಗಂಡ ಸಾಕ್ತಂದ್ರ ಕ್ಯಾಂಟಿವ್ ಸತ್ತು ಬಿಡುದು ಗಂಡನ ಜೊತೆ ಹಂಗ ಪದ್ಧತಿ ಇರ್ತಾವಾಗ ಈಗ ಗಂಡನ್ ಸುಡ್ಲಕ್ಕ ಹೇಳಿ ಇದು ಮಾಡಿರ್ತಾರಲ್ಲ ಕಟ್ಟಿಗೆ ಒಟ್ಟಿರ್ತಾರೆ ಹ್ಯಾಂಪಿ ಜೀವಂತ ಇರ್ತಾರ ಗಂಡ ಅಟ್ಟ ಸತ್ತಿರ್ತಾನ ಆದ್ರ ಗಂಡನ ಜೊತೆ ಹ್ಯಾಂಪಿ ಜೀವಂತ ಇದ್ದು ಹ್ಯಾಂಪಿನೂ ಸುಡ್ತಿರ್ತಾರ ಅವಾಗ ಗಂಡನ ಜೊತೆನ ಸಾಯ್ಬೇಕಂತ ಹೇಳಿ ಹಂಗ ಪದ್ಧತಿ ಇರ್ತಿತ್ತು ಹುಟ್ಟಿದಾಗ
ಬಾಲ್ಯ ವಿವಾಹ ಇತ್ತ, ಸತಿ ಸಹಗಮನ ಪದ್ಧತಿ ಇತ್ತ, ಇಂಥವೆಲ್ಲ ಮೂಢನಂಬಿಕೆಗಳು ಬಾಳಿದ್ವು ಅವಾಗ. ಅಂತದ್ರೊಳಗಾಗಿ ಹೋರಾಟ ಮಾಡಿ ಎಲ್ಲ ಎಷ್ಟು ನನಗೆ ಕಷ್ಟ ಬಂದ ಬರ್ಲಿಕ್ಕೆ ಏನ್ ಮಾಡ್ತಾವು ಎಲ್ಲಾರ್ಗು ಕಲಿಸ್ತಿರ್ತಾಳ ನಮಗ ಅಕ್ಕಿಗೆ. ಅದಕ್ಕೆ ಏನಂತಾರೆ ಅಕ್ಕಿಗೆ, ಸಾವಿತ್ರಿ ಬಾಯಿ ಫುಲೆಗೆ ಏನಕ್ಕೆ ಕರಿತಾರ ಅಂದ್ರ ಅಕ್ಷರ ದೌವ ಅಂತ ಕರೀತಾರೆ. ಏನಕ್ಕೆ ಕರೀತಾರು ಅಕ್ಷರ ದೌವ, ಅಕ್ಷರ ಕಲಿಸ್ಕೊಳಕ್ ಎಲ್ಲಾರ್ಗು ನೋಡಿ. ವಿಕಾಸ್ ಚೆನ್ನಾಗಿ ಕೊಡ್ರು ಏನ್ ಮಾಡಿ ಎಲ್ಲಾರ್ಗು ಅಕ್ಷರ ಕಲಿಸ್ಕೊಳಕ್ ಅದಕ್ಕಾಗಿ ಏನಕ್ಕೆ ಹೆಸರು ಬಂದೈತಿ ಅಕ್ಷರ ದೌವ. ಅಕ್ಷರ ದೌವ ಅಂದ್ರೆ ಯಾರಿಲ್ಲಿ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ ಯಾರು? ಪ್ರಪ್ರಥಮ ಮಹಿಳಾ ಶಿಕ್ಷಕಿ. ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಗೊತ್ತಾಯ್ತು. ನಾ ಯಾರ ಶಿಕ್ಷಕಿ ಅದಿಲ್ಲ, ನಂತರ ಇವರು ಒಬ್ರ ಸಾವಿತ್ರಿಬಾಯಿ ಫುಲೆ ಪ್ರಪ್ರಥಮ ಮಹಿಳಾ ಶಿಕ್ಷಕಿ. ಈಗ ನಾವೆಲ್ಲ ಸುಧಾರಣೆ ಆಗಿತ್ತು. ಈಗ ಎಲ್ಲಾರು ಹೆಣ್ಮಕ್ಳು ಹೊರಗೆ ಹೋಗಿ ದುಡಿಲ್ಲ ಅಂತಾರ. ಗಂಡ್ಮಕ್ಳು ಹೆಣ್ಮಕ್ಳಿಗೆ ಎಲ್ಲ ಏನೈತಿ ಈಗ ಸಮಾನ ಅವಕಾಶ ಇದೆ, ಎಲ್ಲರಿಗೂ ಉದ್ಯೋಗಗಳು ಸಮಾನ ಅವಕಾಶ ಇದೆ. ಹೆಣ್ಮಕ್ಳು ದುಡಿತಾರ ಗಂಡ್ಮಕ್ಳು ದುಡಿತಾರ ಈಗ. ಆದ್ರೆ ಅವಾಗಿನ ಕಾಲದೊಳಗ ಗಂಡ್ಮಕ್ಳು ಮಾತ್ರ ದುಡಿತಿದ್ರು, ಹೆಣ್ಮಕ್ಳು ಏನ್ ಮಾಡ್ತಿದ್ರು ನಾಲ್ಕು ಗೋಡೆ ಮಧ್ಯದೊಳಗೆ ಇರ್ತಿದ್ರು. ಅಂತಾದ ಸಂಕೋಲೆಯನ್ನ ಕಳಚಕ್ ಏನ್ ಮಾಡ್ತಾಳು ಹೊರಗ್ ಬಂದ ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿರ್ತಾಳ. ಎಲ್ಲಾರು ಕೆಸರು ಉಗಿದ್ರು, ಹೆಂಡಿ ಉಗಿದ್ರು, ಆಕಿ ಬಡದ್ರು, ಕಲ್ಲು ಉಗಿತಿರ್ತಾರು, ಎಲ್ಲಾ ಚಪ್ಪಲ್ ಸೈತ್ ಉಗಿತಿರ್ತಾರ ಆಕಿ. ನೀವ್ ಹೊರಗೆ ಯಾಕೆ ಬರ್ತೀ ಅಂತ ಹೇಳಿ ಒಳಗ್ ಹೊರಗ್ ಬಂದ ಎಲ್ಲಾ ಅವಮಾನಗಳನ್ನ ಸಹಿಸ್ಕೊಂಡ್ ಕಷ್ಟ ನಷ್ಟಗಳನ್ನ ಸಹಿಸ್ಕೊಂಡ್ ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಿರ್ತಾಳ. ಅದಕ್ಕ ಅವಳ ಹೆಸರು ಇನ್ನೂ ತನ ಅಜರಾಮರವಾಗಿರೋದೈತಿ. ಏನಕ್ಕೆ ಅದಕ್ಕೆ ಹೆಸರು ಏನ್ ಬಿದ್ದೀಗಿ ಅಕ್ಷರದವ್ವ ತಿಳಿದು. ಈಗ ಇಂಥ ಸಾವಿತ್ರಿಬಾಯಿ ಫುಲೆ ಅವರು ಆ ಕಾಲದೊಳಗ ಅಷ್ಟೆಲ್ಲ ಹಬ್ಬಿಸಿರ್ಲಿಕ್ಕಂದ್ರ ಮುಂದ ಬಂದು ಹೋರಾಟ ಮಾಡಿ ಸಿಕ್ಕ ಕಲಿಸಿರ್ಲಿಕ್ಕಂದ್ರ ಇಷ್ಟು ಬೆಳವಣಿಗೆ ಆಗ್ತಿರ್ಲಿಲ್ಲ. ಹೌದಿಲ್ಲ, ಅಷ್ಟೆಲ್ಲ ಹೋರಾಟ ಮಾಡಿ ಎಷ್ಟು ಕಷ್ಟಪಟ್ಟು ಮಕ್ಕಳಿಗೆಲ್ಲ ಕಲಿಸಾಳೆ ಇರ್ತೇ. ಆಕಿಗೆ ಏನಾಗ್ತಿತ್ತಂದ್ರ ಒಂದ್ ಅಲ್ಲಿ ಪ್ಲೇಗ್ ರೋಗ ಹರಡಿರ್ತೈತಿ. ಆಕಿ ಸಾಯಿಲ್ ಆಕಿ ಸಾವ್ ಏನ್ ಬರ್ತೈತಂದ್ರ ಎಲ್ಲಾ ಕಡೆ ಪ್ಲೇಗ್ ರೋಗ ಹರಡಿರ್ತೈತಿ. ಅವಾಗ ಏನ್ ಮಾಡ್ತಾಳ ಆಕಿ ಅವ್ರಿಗೆ ಸೇವಾ ಮಾಡ್ಬೇಕಂತ ಹೇಳಿ ಈಗ ಕೊರೋನಾ ಬಂದೈತಿ ಎಲ್ಲ ಕಡೆ ಕೊರೋನಾ ಬಂದೈತಿ ಅಂತ ಹೇಳಿ ಅವ್ರಿಗೆ ಊಟ ಹೋಗ್ ಕುಡುದು ಅವ್ರ ವ್ಯವಸ್ಥೆ ಎಷ್ಟೋ ಜನ ಮಾಡ್ಕೊತಾರಿಲ್ಲ. ಹಂಗ ಅವಾಗಿನ ಕಾಲದೊಳಗ ಪ್ಲೇಗ್ ರೋಗ ಬಂದಿರ್ತೈತಿ ಎಲ್ಲಾ ಕಡೆ. ಆಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಏನ್ ಮಾಡ್ತಾವ ಅಂದ್ರ ನಮ್ಮ ಪಾಪ ಎಲ್ಲೆಲ್ಲ ಸಾಯ್ಲಕ್ಕ ಪ್ಲೇಗ್ ರೋಗ ಬಂದ ಅವ್ ವ್ಯವಸ್ಥೆ ಸೇವಾ ಮಾಡ್ಬೇಕು ನಮ್ ಕೈಲಿ ಆದಷ್ಟು ಸೇವಾ ಮಾಡ್ಬೇಕು ಅವ್ರ ಅಂತ ಹೇಳಿ ಏನ್ ಮಾಡ್ತಾಳು ಪ್ಲೇಗ್ ರೋಗ ಆದ ಅವ್ರದ್ದು ಸೇವೆಯನ್ನ ಮಾಡ್ತಿರ್ತಾಳು. ಆ ಸೇವೆ ಮಾಡುವಾಗ ಆಕಿ ಏನಾಗ್ಬಿಡ್ತೈತಿ ಪ್ಲೇಗ್ ರೋಗ ಬಂದ್ಬಿಡ್ತೈತಿ. ವಿಕಾಸ್ ಮಾತಾಡ್ಬಾರ್ದು ಏನಾಗ್ತೈತಿ ಪ್ಲೇಗ್ ರೋಗ ಬಂದ್ಬಿಡ್ತೈತಿ. ಕೊರೋನಾ ಟೈಮ್ ನೊಳಗ ಊಟ ವಸತಿ ಎಲ್ಲಾ ಕಡೆ ಅವ್ರಿಗೆ ಊಟ ಒಯ್ದು ಕುಡುದು ನೀರು ಒಯ್ದು ಕುಡುದು ಮಾಡ್ಯಾರಿಲ್ಲ ಅಲ್ಲಾರಿಗೆ ಕೊರೋನಾ ಬಂದವ್ರಿಗೆ ಗೊತ್ತಾಗ್ತೈತೆ ಕುಂದೂರು ಸ್ಟೇಷನ್ದ ಅಲ್ಲಿ ಅವ್ರಿಗೆ ಊಟ ಒಯ್ದು ಕುಡುದು ನೀರು ಒಯ್ದು ಕುಡುದು ಇಲ್ಲಿ ಸೇವೆ ಮಾಡ್ಯಾರಿಲ್ಲ ರಗಡ್ ಮಂಡಿ. ಹಂಗ ಸಮಾಜ ಸೇವಕರು ರಗಡ್ ಮಂಡಿ ಈ ಸಲ ಕೊರೋನಾದವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಯಾರ. ಅದಕ್ಕ ಸಾವಿತ್ರಿಬಾಯಿ ಫುಲೆ ಪ್ಲೇಗ್ ರೋಗ ಬಂದವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಂತ ಹೇಳಿ ಬಾಳ ಓಡಾಡಿ ಸಹಾಯ ಮಾಡ್ಲಕ್ ಹೋತಾಳ ಎಲ್ಲಾರಿಗಿ. ಅವಾಗ ಆಕಿಗೆ ಏನಾಗ್ಬಿಡ್ತೈತಿ ಅವರಿಂದ ಪ್ಲೇಗ್ ರೋಗಿಗಳಿಂದ ಆಕಿಗೆ ಪ್ಲೇಗ್ ರೋಗ ಬರ್ತೈತಿ. ಪ್ಲೇಗ್ ರೋಗ ಬರಂಗ ಪಾಪ ಏನ್ ಮಾಡ್ತಾಳಿ 1897 ಅವಳು ಕೂಡ ಏನಂತಾಳು ಮರಣ ಹೊಂದಾಳು. ಅವಳಿಗೆ ಪ್ಲೇಗ್ ರೋಗಿಗಳ ಸೇವೆ ಮಾಡ್ಲಕ್ ಹೋಗಿ ಆಕಿಗೂ ಕೂಡ ಪ್ಲೇಗ್ ರೋಗ ಬಂದಿರ್ತೈತಿ. ಅವಾಗ 1897 ಮರಣ ಹೊಂದಾಳು ಅಂತ ತಿಳ್ಕೊತಾಳು. ಈಗ ಹುಟ್ಟಿದ ಎಷ್ಟನೇ ಇಸ್ವಿ ಒಳಗ ಸಾವಿತ್ರಿಬಾಯಿ ಫುಲೆ 1897 ಆಮೇಲೆ ಮರಣ ಹೊಂದಿದ್ದು 1897 ಎಷ್ಟು ವರ್ಷ ಬದುಕಿದ್ಲಕ್ಕಿ ಎಷ್ಟು ವರ್ಷ ಬದುಕಿದ್ಲು 68 ಬದುಕಿದ್ಲು ಎಷ್ಟು ವರ್ಷ ಬದುಕಿದ್ಲು 68 ಬದುಕಿದ್ಲು. ಇವಳು
ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಯಾರು? ಪ್ರಪ್ರಥಮ ಮಹಿಳಾ ಶಿಕ್ಷಕಿ. ಹುಟ್ಟಿದ ದಿನ ಆಯ್ತು ಸಾವಿತ್ರಿಬಾಯಿ ಫುಲೆ ದೇವರಿಂದ ಹುಟ್ಟಿದ ದಿನ ಆಯ್ತು. ಇನ್ ತಾರೀಕು ಎಷ್ಟಿಂದು? ಮೂರು ಜನವರಿ ಮೂರು. ಹುಟ್ಟಿದ್ದ ಇಸ್ವಿದ ಹದಿನೆಂಟನೂರ ಮೂವತ್ತೊಂದು ಇಸ್ವಿ, ಆದ್ರೆ ಜನವರಿ ಮೂರನೇ ತಾರೀಕಿಗೆ ಹುಟ್ಟಿದ. ಜನವರಿ ಮೂರು ಹದಿನೆಂಟನೂರ ಮೂವತ್ತೊಂದರಲ್ಲಿ ಅವಳು ಹುಟ್ಟಿರ್ತಾಳು. ಇವತ್ತ ಅವಳದ್ ಏನೈತಿ? ಜನ್ಮದಿನ ಐತಿ ಸಾವಿತ್ರಿಬಾಯಿ ಫುಲೆದ. ಇವತ್ತೇನು ಜನ್ಮದಿನ? ಜನವರಿ ಮೂರು ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ. ತಿಳಿತು?